Are. Vai. Hi friends, welcome back to my channel. Nan Shobana ni ivattu morning sindan logs martta idini ivattu mange somara so somara mornings nan angadi routine morning to evening yav tara irutte so adana share maarkonta idini ella items na acha ittidini nanu namane ribrulu nan illinda olagade inda kodidini avu raja ella jodustha irthare so banni nanna channel na skip maadidire poorthiyagi nodi ishta agidalli please ellaru like kodi ಸಬ್ಸ್ಕ್ರೈಬ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಸೋ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಅಂಗಡಿ ರುಟೀನ್ ಮನೆ ಬೇಗ ಬೇಗನೆ ಇನ್ನೂ ತುಂಬಾನೇ ಐಟಮ್ಸ್ ಇದೆ ಸೋ ಅದನ್ನೆಲ್ಲನೂ ಆಚೆ ಜೋಡಿಸ್ಬಿಟ್ಟು ಸೋ ಇದೆಲ್ಲ ಮಿಕ್ಸ್ಚರ್ಸ್ ಬರ್ಫಿ ಅದೆಲ್ಲನೂ ನಾನು ಆಚೆ ಜೋಡಿಸ್ಬೇಕು ಜ್ಯೂಸ್ ಐಟಮ್ಸ್ ಎಲ್ಲನೂ ಜೋಡಿಸ್ಬಿಟ್ಟು ಆಮೇಲೆ ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡ್ತಾ ಇರಿ ಸ್ವಲ್ಪ ದೊಡ್ಡದು ಕೊಡು ಚೀಲ ದೊಡ್ಡದಲ್ಲಿ ಇದೆ ಚೀಲ ಅದಕ್ಕೆ ಸಿಕ್ತದೆ ಇದೆ ನೋಡಿ ಹೆಂಗೆ ಇದು ಬರಿಬೇಕಾ ಆಯ್ತಾ ಅವ್ರಿಗೆ ಇಷ್ಟೊತ್ತು ವ್ಯಾಪಾರ ಆಯಿತು ಇವಾಗ ಐಟಮ್ಸ್ ಜೋಡಿಸ್ಕೊತೀನಿ ಇನ್ನೊಂದು ಸ್ವಲ್ಪ ಐಟಮ್ಸ್ಗಳಿದೆ ಬೆಳಿಗ್ಗೆ ಸ್ವಲ್ಪ ಬಿಸಿ ಇರ್ತೀನಿ ಆಮೇಲೆ ಮತ್ತೆ ಟೈಮ್ ಯಾರು ಜನ ಇರಲ್ಲ ಫ್ರೀ ಆಗಿರ್ಬೋದು ಸೊ ನಿನ್ನೆ ಬೇಗ ಬಂದಿದೆ ಇವತ್ತು ತುಂಬ ಲೇಟ್ ಆಗೋಯ್ತು ಅಂಗಡಿಗೆ ಬರೋದಕ್ಕೆ ನೋಡಿ ಇವಾಗ ಚಕ್ಲಿ ಟೂಸು ಅದೆಲ್ಲ ಬಂದಿದೆ ಅದೆಲ್ಲ ಬಾಕ್ಸು ಜೋಡಿಸ್ಬೇಕು ಮತ್ತು ಇಲ್ಲಿ ಮಿಕ್ಸರ್ ಐಟಮ್ಸು ಸೀಟ್ಗಳೆಲ್ಲ ಏನಿದೆ ನೈಟು ಡೋರ್ ಆಗಬೇಕಂದ್ರೆ ಎಲ್ಲ ಈ ಕಡೆ ತಳ್ಳಿಬಿಟ್ಟು ಹೋಗ್ತೀವಿ ಅದನ್ನು ಕೂಡ ಇವಾಗ ಜೋಡಿಸ್ಕೋಬೇಕು ನಾನು ನೋಡಿ ಇದೆಲ್ಲ ಜೋಡಿಸ್ಕೊ ಇದೆಲ್ಲನೂ ಆ ಗ್ಲಾಸ್ ಇದೆ ಅಲ್ಲಿ ಆ ಗ್ಲಾಸ್ ಮೇಲೆ ಹಾಕ್ಕೊಳ್ಬೇಕು ನೀಟಾಗಿ ಅಂದರೆ ಎಲ್ಲ ಕಾಣಿಸಿದ್ರೇ ಐಟಮ್ಸ್ ಹೋಗೋದು ಅದಕ್ಕೋಸ್ಕರ ಇವತ್ತು ನನ್ನ ಅಂಗಡಿ ರುಟೀನ್ ನಿಮ್ಮ ಜೊತೆ ನಾನು ಏನೇನು ಕೆಲಸ ಮಾಡ್ತೀನಿ ಸೊ ಅದೆಲ್ಲನೂ ಶೇರ್ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಏನೇನು ಐಟಮ್ ಬಂದಿದೆ ಅದೆಲ್ಲ ಜೋಡಿಸ್ಬೇಕು ಕಸ ಗುಡಿಸ್ಲಿಲ್ಲ ಇನ್ನು ಕಸ ಕೂಡ ಗುಡಿಸ್ಬೇಕು ಇದು ಜ್ಯೂಸ್ ಖಾಲಿಯಾಗಿತ್ತು ಜ್ಯೂಸ್ನ ಆಚೆ ಇಡ್ತೀನಿ ಅಲ್ಲಿ ಎರಡು ಬಾಕ್ಸ್ ಇದೆ ಅದನ್ನೆಲ್ಲನೂ ನನ್ನ ಕ್ರೇಟಲ್ಲಿ ಜೋಡಿಸ್ಕೋಬೇಕು ಈ ಥರ ಕ್ರೇಟ್ ಇದೆ ಆ ಕ್ರೇಟಲ್ಲೆಲ್ಲ ನೀಟಾಗಿ ಒಂದೊಂದು ಐಟಮ್ ಒಂದೊಂದು ಜಾಗದಲ್ಲಿ ಜೋಡಿಸ್ಕೊತೀನಿ ನೋಡಿ ಇವಾಗೆಲ್ಲ ಫುಲ್ ಈ ಥರ ಇದೆ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಐಟಮ್ಸ್ ಎಲ್ಲ ಅಲ್ಲಿಂದೆಲ್ಲ ಇದ್ದಾವೆ ಎಲ್ಲ ನೀಟಾಗಿ ಜೋಡಿಸ್ತೀನಿ ಇಲ್ಲಿ ಮೇಲೆ ಹತ್ತಿ ಗ್ಲಾಸ್ ಇದೆ ತೋರಿಸಿ ಈ ಗ್ಲಾಸ್ ಮೇಲೆ ಇದೆಲ್ಲನೂ ಇಲ್ಲಿ ಇಲ್ಲಿ ತೊಳೆದ್ಬಿಟ್ಟು ಹೋಗ್ತೀವಿ ಡೋರ್ ಹಾಕಬೇಕು ಅಂತ ನೋಡಿ ಡೋರ್ ಗಡ್ಡ ಆಗುತ್ತೆ ಅಂತೇಳಿ ಈ ಕಡೆ ಈ ಗ್ಲಾಸಿಂದ ಈ ಕಡೆ ಹಿಂಗೆ ತೊಳೆದ್ಬಿಟ್ಟು ಹೋಗ್ತೀನಿ ಈ ಥರ ಹಂಗೆ ಓಕೆ ಜೋಡಿಸಿದ್ದಾಯಿತು ಎಲ್ಲ ಐಟಮ್ ಜೋಡಿಸಿದ್ದಾಯಿತು ನೆಕ್ಸ್ಟು ಆಚೆ ಚಕ್ಲಿ ನಿಪ್ಪಟ್ಟನ್ನ ಜೋಡಿಸ್ಬಿಡ್ತೀನಿ ಇಲ್ಲಿ ಗಂಟ ಫುಲ್ ಡೋರ್ವರೆಗೂ ಈ ಥರ ಫುಲ್ ಜೋಡಿಸಿದ್ದೀನಿ ಇಲ್ಲಿ
ನಿನ್ನೆ ಪೂಜೆ ಮಾಡಿದ್ದೆ ಸಂಡೇ, ನಾನು ಇವತ್ತಿನ ಮಾಡಲಿಲ್ಲ, ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ದೀಪ ಹಚ್ಚೋಣ ಅಂತ. ಸೋಕೆ ಎಲ್ಲ ಜೋಡಿಸಿದಾಯ್ತು. ಎಲ್ಲ ಆಚೆ ಐಟಮ್ ಜೋಡಿಸಿದ್ದಾಯ್ತು. ಇನ್ನೆಲ್ಲ ಅಂಗಡಿಯಲ್ಲಿ ಕೂಡ ಎಲ್ಲ ಅದರ ಐಟಮ್ಸ್ನ ಅದರ ಜಾಗ ಜೋಡಿಸಿದಾಯ್ತು. ಇನ್ನು ಕಸ ಮಾತ್ರ ಗುಡಿಸ್ಬೇಕು, ಕಸನೂ ಗುಡಿಸ್ಕೊಳ್ತೀನಿ. ಸೊ ನಾವು ಪಾಪು ಡಾಕ್ಟ್ರ್ ಕಿಟ್ನ ನಿನ್ನೆ ತೊಗೊಬಂದಿದ್ದೆ ಅಂದರೆ ಆಟ ಆಡೋದಕ್ಕೆ, ಎಲ್ಲರಿಗೂ ಚೆಕ್ ಮಾಡೋದು ನಿನಗೇನಾಗಿದೆ ಮಮ್ಮಿ ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ನಿನ್ನೆ ಅಳ್ತಾ ಇದ್ದೆ, ಅದನ್ನು ಬಂದು ಕೂಡಲೇ ಕೊಡಬೇಕು. ಇಲ್ಲೇ ಇಟ್ಬಿಟ್ಟು ಮರ್ತು ಹೋಗಿದ್ದಾನೆ ಮನೆಗೆ ನಿನ್ನೆ ನೈಟು. ಬನ್ನಿ ಬೇಗನೆ ಕಸನ ಗುಡಿಸ್ಕೊಂಡ್ರೆ ಆಯಿತು ಇವತ್ತಿನ ಕೆಲಸ. ಮತ್ತು ಮೇಲೆ ಗೋಡನ್ಗೆ ಹೋಗಬೇಕು, ಗೋಡನ್ಗೆ ಹೋಗಿ ಸ್ವಲ್ಪ ಕುರ್ಕುರೆ ಐಟಮ್ಸ್ನ ತೊಳಗಡೆ ಹಾಕಬೇಕು, ಅದೆಲ್ಲ ಎತ್ಕೊಂಬಂದು ಜೋಡಿಸ್ಕೊಂಬಿಟ್ರೆ ನನ್ನ ಇವತ್ತಿನ ಕೆಲಸ ಮುಗಿಯುತ್ತೆ. ಮತ್ತು ಪಾಪು ಬಂದಮೇಲೆ ಮತ್ತು ಲಾಕ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಲ್ಲೆಲ್ಲ ಐಟಮ್ ಖಾಲಿಯಾಗಿತ್ತು, ಇದನ್ನೆಲ್ಲ ಇವತ್ತು ಬರುತ್ತೆ ಮಂಡೆ ನನಗೆ, ಅದಕ್ಕೆ ಅವಾಗೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ನಿನ್ನೆ ಎಲ್ಲ ಸೇಲ್ ಆಯ್ತು ಇಲ್ಲಿ ಐಟಮ್ಸ್ ಎಲ್ಲನೂ, ಟೀ ಪುಡಿ ಎಲ್ಲ. ಇವತ್ತು ಫುಲ್ಲಾಗಿ ಟೀ ಪುಡಿ ಜೋಡಿಸ್ಬೇಕು. ಮತ್ತು ಬಿಸ್ಕೆಟ್ ಖಾಲಿಯಾಗಿತ್ತು. ನಮ್ಮ ಶಾಪ್ ಏನಿದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ತಿಂಡಿ ಐಟಮೇ ಜಾಸ್ತಿ ಇರೋದು ನಮ್ಮ ಅಂಗಡಿಯಲ್ಲಿ. ಸೋಬಳ ಇರೋದ್ರಿಂದ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಕೆಲಸ ಮಾಡ್ಕೊಂಡು ಮಾಡೋದು. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡ್ತೀನಿ ವಿಡಿಯೋಸು. ಖಾಲಿಯಾಗಿರೋಂಥ ಐಟಮ್ಸ್ನ ನಾನು ಜೋಡಿಸ್ಕೊಂಡ್ರೆ ಮತ್ತು ಕಸ್ಟಮರ್ ಬಂದರೆ ನಾನು ಈಸಿಯಾಗಿ ಅಪ್ರ ಮಾಡ್ಬೋದು ಅಂಥೇಳಿ ಎಲ್ಲ ಇಲ್ಲದೇ ಇರೋಂಥ ಐಟಮ್ಸ್ ನೋಡಿ ನೋಡಿ ಜೋಡಿಸ್ಕೊಂಬಿಡ್ತೀನಿ. ಕೆಲವೊಂದು ಟೈಮ್ ಸಿಗೋದಿಲ್ಲ ಅವ್ರು ಬರೋ ಟೈಮ್ಗೆ, ಅದಕ್ಕೋಸ್ಕರ ಫಸ್ಟೇ ನಾನು ಇಲ್ಲಿ ನೋಡಿ ಯಾವ್ದು ಐಟಮ್ಸ್ ಖಾಲಿಯಾಗಿದೆ ಈಸಿಯಾಗಿ ಎತ್ಕೊಡ್ಬೋದು ಆ ಥರ ಜೋಡಿಸ್ಕೊತೀನಿ. ಸೊ ಎಲ್ಲ ಕೆಲಸ ಆಯಿತು, ಇನ್ನೇನು ಕಸ ಗುಡಿಸಿ ದೀಪ ಅಂಟಿಸ್ಬೇಕು. ದೀಪನ ಹಚ್ಚಿಲ್ಲ ಇನ್ನೂ ನಾನು, ಲೇಟ್ ಆಯಿತು, 9:30 ಆಗ್ತಾ ಬಂತು ಮಾರ್ನಿಂಗ್ ಟೈಮು. ಇವಾಗ ದೀಪನ ಹಚ್ತೀನಿ, ಫಸ್ಟ್ ಕಸ ಗುಡಿಸ್ಬೇಕು, ಆಮೇಲೆ ದೀಪ ಹಚ್ಚಿದ್ಮೇಲೆ ಕಸ ಗುಡಿಸ್ಬಾರ್ದು. ಅದಕ್ಕೋಸ್ಕರ ನಾನು ಫಸ್ಟು ಕಸ ಎಲ್ಲ ನೀಟ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಆದಮೇಲೆ ದೀಪ ಹಚ್ಚೋಣ ಅಂತೇಳಿ ವೇಟ್ ಮಾಡ್ತಾಯಿದ್ದೀನಿ. ನಾನು ಬೇಗ ಬೇಗ ಕಸ ಎಲ್ಲನೂ ಗುಡಿಸ್ಕೊಂಡ್ಬಿಡ್ತೀನಿ. ಇನ್ನು ಪಾಪ ಬರೋಷ್ಟರಲ್ಲಿ ಎಲ್ಲ ನೀಟಾಗಿರಬೇಕು, ಅವ್ನ ಜೊತೆ ನನ್ನ ಟೈಮ್ ಸ್ಪೆಂಡ್ ಮಾಡ್ತೀನಿ ಜಾಸ್ತಿ, ಅವನಿಗೆ ಆಟ ಆಡಿಸೋದು ಆ ಥರ. ಎಲ್ಲ ಕೆಲಸ ಆಯ್ತು ಅಂಗಡಿದು. ಇವಾಗ ದೀಪ ನೋಡಿ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ, ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ನಿಂಬೆಹಣ್ಣು ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ನಾವು ಒಂದು ಗ್ಲಾಸಲ್ಲಿ ನೀರು ಹಾಕಿ ಈ ಥರ ಲಿಂಬೆಹಣ್ಣ ಹಾಕಿಡ್ತೀವಿ. ಸೊ ಆ ಲಿಂಬೆಹಣ್ಣು ಮೇಲೆ ಬಂದರೆ ನಮ್ಮ ದೃಷ್ಟಿಯೆಲ್ಲ ಹೋಗಿದೆ ಅಂತ ಹೇಳ್ತಾರೆ. ಸೊ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಈ ಲಿಂಬೆಹಣ್ಣು ನನಗೆ ತುಂಬಾ ದೃಷ್ಟಿಯಾಗಿದೆ ಅನಿಸುತ್ತೆ. ನಾನು ಸುಮಾರು ದಿವಸದಿಂದ ಲಿಂಬೆಹಣ್ಣು ಹಾಕ್ತೀನಿ, ಬಟ್ ಈ ಲಿಂಬೆಹಣ್ಣು ಏನಿದೆ ಮೇಲೆ ಬರೋದೇ ಇಲ್ಲ. ಸೊ ಎಷ್ಟು ದೊಡ್ಡದಾಯ್ತೇನೋ ಅಂತೇಳಿ ನೆಕ್ಸ್ಟು ನಾನು ಚಿಕ್ಕ ಲಿಂಬೆಹಣ್ಣು ಕೂಡ ಹಾಕಿದ್ದೆ. ಸೊ ಅದು ಕೂಡ ಒಂದರಿಂದ 2 ದಿವಸದಲ್ಲೇ ಕೊಳಕ್ಕೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಿ ಬರೀ ನೀರು ಹಾಕಿರ್ತೀನಿ. ಶುಕ್ರವಾರ ನಾನು ಲಿಂಬೆಹಣ್ಣನ್ನ ಹಾಕ್ತೀನಿ ಇದರಲ್ಲಿ, ಈ ನೀರು ಕೂಡ ಚೇಂಜ್ ಮಾಡ್ತೀನಿ ಬನ್ನಿ. ಇವಾಗ ಈ ಥರ ಕೊಳ್ತು ಹೋದರೆ ದೇವ್ರ ಮುಂದೆ, ಸೊ ಇಡಬಾರ್ದು ಆ ಲಿಂಬೆಹಣ್ಣನ್ನ ತೆಗೆದು ಬಿಸಾಕಿ. ನಾನು ಪೂಜೆ ಮಾಡಬೇಕಂದ್ರೆ ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತೀನಿ, ಬಟ್ ಅದು ವಿಡಿಯೋಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಂತ ಅನಿಸುತ್ತೆ.
ಇಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗ, ಇನ್ನೂ ಹೋಗಿ ಟೀ ಕುಡಿತೀನಿ ಗೋಡನ್ಗೆ ನಾನು, ಆಮೇಲೆ ಹೋಗ್ತೀನಿ ಪಾಪು ಬಂದಮೇಲೆ. ಸೊ ನೋಡ್ಕೊಂಡೆಲ್ಲ ನಾನು, ಪೂಜೆ ಆಯಿತು, ಇನ್ನೆಲ್ಲ ಕೆಲಸನ ಆಯಿತು, ಬಾಕಲೆಲ್ಲ ಗುಡಿಸಿ ನೀರು ಹಾಕಿ ಸೊ ಆಮೇಲೆ ಪೂಜೆನ ಮಾಡಿದ್ದು. ಪೂಜೆ ಮುಗಿಸ್ಕೊಂಡಾದ್ಮೇಲೆ ಸೊ ಇವಾಗ ಕುತ್ಕೊಂಡು ನಾನು ಸ್ವಲ್ಪ ಟೀನ ಕುಡಿದು ಆಮೇಲೆ ಬೇರೆ ಕೆಲಸ ನೋಡಿ, ಇಷ್ಟೊತ್ತ 1 ಅವರ್ ಮೇಲೆ ಆಯಿತು. ಒಬ್ಬರು ಜನ ಇಲ್ಲ, ವ್ಯಾಪಾರ ತುಂಬಾ ಕಡಿಮೆ ಇದೆ. ಸೊ ಅಷ್ಟೇ ಇವಾಗ ತುಂಬಾ ಕಡಿಮೆ ನಡೀತಾ ಇರೋದು ಎಲ್ಲರಿಗೂ ವ್ಯಾಪಾರ. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಪಾಪು ಬಂದಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ನಾನು ಇವಾಗ ಟೀ ಕುಡಿತೀನಿ. ಓಕೆನಾ, ಬನ್ನಿ. ನಾನು ಲಾಕ್ಸ್ನ ಮಿಸ್ ಮಾಡಿದರೆ ಪೂರ್ತಿ ನೋಡಿ, ಮಾರ್ನಿಂಗ್ ರೂಟೀನ್ ಡೈಲಿ ನಂದು ಇದೇ ಥರ ಇರುತ್ತೆ ಅಂಗಡಿಯಲ್ಲಿ. ಓಕೆ ಬನ್ನಿ ನೋಡಿ. ಇವಾಗ ಬಂದು ಪಾಪು ಬೆಳಿಗ್ಗೆನೇ ನಾಷ್ಟ ತಿನ್ನೋಕೆ ಮುಂಚೆನೆ ನೋಡಿ, ಕಿನ್ನರ್ ಜಯ್ ಅವರಪ್ಪ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಅದನ್ನು ತಂದು ತಿಂದಿದ್ದಾನೆ ನೋಡ್ಬೋದು. ಇದ್ರಿಗೋಸ್ಕರ ಕಾಯ್ತಾ ಇದ್ದಾನೆ, ನನ್ನ ಡಾಕ್ಟ್ರ್ ಕಿಟ್ ಕೊಡು ಅಂತೇಳಿ. ಮೋಸ್ಟ್ಲಿ ಡಾಕ್ಟ್ರ್ ಆಗ್ತಾನೆ ಅನ್ಸುತ್ತೆ ನನ್ನ ಮಗ. ಇದ ನೀರು ಕುಡಿತೀನಿ ಅಂದೆ ತಾನೆ. ನೋಡಿ ನಮ್ಮ ಪಾಪು ಇವಾಗ ಬಂದಿದ್ದಾನೆ. ಡೈಲಿ ಒಂದೊಂದು ಗಾಡಿ ಬೇಕು ಅವನಿಗೆ, ಇವಾಗ ಅದಕ್ಕೆ ಆಟ ಮಾಡ್ತಾ ಇದ್ದಾನೆ ಗಾಡಿ ಬೇಕು ಅಂತ. ಓಕೆ, ನಾನು ಇವಾಗ ನಂದು ಪಾಪುದು ಯಾವ ಥರ ಇರುತ್ತೆ ನಮ್ಮ ಇಬ್ಬರು ರೂಟೀನ್ ಎಲ್ಲ ಕೆಲಸ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಬನ್ನಿ ಮತ್ತೆ ಲಾಕ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡ್ತೀನಿ, ಹಾಯ್ ಮಾಡು, ಹಾಯ್ ಮಾಡು. ಇವಾಗ ಬಂದ ಅಂಗಡಿಗೆ ನಂಗೆ ಚೆಕ್ ಮಾಡ್ತೀಯಾ? ಏನಾಗಿದೆ ಅಮ್ಮಂಗೆ? ನೋಡಿ ಇಂಜೆಕ್ಷನ್ ಕೊಡ್ಬೇಕಂತೆ, ಹುಷಾರಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ನೋಡಿ ನೋಡಿ, ಇಂಜೆಕ್ಷನ್ ಎಲ್ಲಿ ಕೊಡೋದು ನೀನು? ಕೈಗೆ ಕೊಡು, ನೀಟಾಗಿ ಕೊಡ್ಬೇಕು ಕೈಗೆ ಕೊಡು. ನೋಡಿ ಇವಾಗಿಂದ ಟ್ರೈನಿಂಗ್ ತಗೋತಾ ಇದ್ದಾನೆ ಡಾಕ್ಟರ್ ಟ್ರೈನಿಂಗ್. ಪಾನಿ ಹಾಕ್ಬೇಕು, ನೀರ್ ಹಾಕ್ಬೇಕು, ನೀರ್ ಹಾಕ್ಬೇಕು, ಚೂ ಮಾಡ್ಬೇಕು, ಚೂ ಮಾಡ್ಬೇಕು. ನಾನು ಪಾಪು ಅಂಗಡಿಯಲ್ಲೇ ನೋಡ್ಬೋದು, ನಾಷ್ಟ ಮಾಡ್ಕೊಳ್ಬೇಕು. ನೋಡಿ ದೋಸೆ, 3 ದಿವಸ ಆಯ್ತು ದೋಸೆ ಹಿಟ್ಟ ನೆನ್ಸಿ, ಇವತ್ತಿಗೆ ಆಯ್ತು ದೋಸೆ ಹಿಟ್ಟು. ಮತ್ತೆ ಇದು ಚಟ್ನಿ, ಇದೆಲ್ಲ ನಮ್ಮನೆಯವ್ರು ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ, ಚಟ್ನಿ ಮತ್ತೆ ದೋಸೆ ಮಾಡ್ಕೊಂಬಂದಿದ್ದಾರೆ. ಸೊ ಮಾರ್ನಿಂಗ್ ಏನಿದೆ ಸೊ ಎಲ್ಲ ಕೆಲಸನೂ ಅವ್ರದೇ, ಈವ್ನಿಂಗ್ ಎಲ್ಲ ಕೆಲಸ ನಂದು. ಮತ್ತು ಅವರು ಇವಾಗ ಮಕ್ಕಳು ಸ್ಕೂಲ್ ಕಳಿಸ್ಬಿಟ್ಟು ಕೆಲಸಕ್ಕೆ ಹೋದರು, ನಾನು ಪಾಪು ಇವಾಗ ಅಂಗಡಿಯಲ್ಲೇ ಇರ್ತೀವಿ. ಸೊ ನಮ್ಮ ಅಂಗಡಿ ರೂಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ನೋಡಿ ಪಾಪುಗೆ ತಿನ್ನಿಸಿ, ಇವಾಗ ನಾನು ಕೂಡ ತಿನ್ನಬೇಕು. ತುಂಬ ಚೆನ್ನಾಗಾಗುತ್ತೆ ದೋಸೆ, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ದೋಸೆ ಹಿಟ್ಟು ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಫ್ರೆಂಡ್, ನಾಷ್ಟ ಮಾಡ್ತಾ ಇದ್ದೀವಿ ಇಬ್ಬರು ಇವಾಗ ಅಂಗಡಿಯಲ್ಲೇನೆ ನಮ್ಮ ನಾಷ್ಟ. ಮಧ್ಯಾಹ್ನ ಊಟ ಕೂಡ ಅಂಗಡಿಯಲ್ಲೇನೆ ಇದೆ, ದೋಸೆ ಚಟ್ನಿ ಇರುತ್ತೆ. ನೈಟ್ ಮಾತ್ರ ನಾನು ಬೇರೆ ಥರ ಅಡುಗೆನ ಮಾಡ್ಕೊಳ್ತೀನಿ. ಸ್ವಲ್ಪ ಖಾರ ಖಾರ ಇದ್ದರೆ ತಿನ್ನೋದೇ ಇಲ್ಲ, ಸ್ವೀಟ್ ಎಷ್ಟನ್ನು ಕೊಡಿ ತಿಂತಾನೆ. ಮತ್ತು ನೈಟೆಲ್ಲ ನಿದ್ದೆ ಮಾಡಲ್ಲ, 2.5 ಗಂಟೆವರೆಗೂ ಎದ್ದಿದ್ದಾನೆ. ಅದಕ್ಕೆ ಇವತ್ತು ನಾನು ಅಂಗಡಿಗೆ ಬರೋದಕ್ಕೆ ಲೇಟ್ ಆಯಿತು, ನನಗೆ ಎಬ್ಸೋದು ಅವನು. ಚಟ್ನಿ ಇಲ್ಲ ಇನ್ನ ನೋಡಿ, ಸಪ್ಪೆ ತಿನ್ನಬೇಕು ಅಂಥೇಳಿ. ಫಸ್ಟಿಂದ ರೂಢಿ ಮಾಡಿದ್ದೀನಿ, ಆದರೂ ಕೂಡ ಒಂದು ಖಾರ ತಿನ್ನೋದಿಲ್ಲ ಈ ನಡುವೆ. ಈಗ ನಾಷ್ಟ ಮುಗಿಸ್ಕೋತೀನಿ ನೋಡಿ. ನಾಷ್ಟ ದೋಸೆ ಚಟ್ನಿನ ಇಬ್ಬರು ತಿಂತಾ ಇದ್ದೀವಿ ಇವಾಗ ನೋಡಿ. ಚೇತು ಕೂಡ ಬಂದ, ಪಾಪು ಇವಾಗ ಜಸ್ಟ್ ಎದ್ದಿದ್ದಾನೆ. ಚೇತು ಟೀ ತರಕ್ಕೆ ಹೋಗ್ತಾ ಇದ್ದಾನೆ ಇವಾಗ, 5 ಗಂಟೆಗೆ ಬಂದಿದ್ದ. ಓಕೆ ಫ್ರೆಂಡ್, ಈ ಥರ ಇರುತ್ತೆ ನನ್ನ ಡೈಲಿ ರುಟೀನು. ಮತ್ತು ಚೇತು ಬಂದಮೇಲೆ ತೋರಿಸ್ತೀನಿ, ಚೇತನ 5 ಗಂಟೆಗೆ ಬರ್ತಾನೆ ಕರೆಕ್ಟಾಗಿ. ಅವ್ನು ಬಂದಮೇಲೆ 1-10 ನಿಮಿಷ ಮಲಗ್ತೀನಿ, ಮತ್ತು ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ನಾನು. ಸೊ ನೋಡ್ತೀನಿ ಇವತ್ತು ಅಂಗಡಿದು ಪೂರ್ತಿಯಾಗಿ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.
ಸೊ ನೋಡಿ ಫ್ರೆಂಡ್, ಅವಾಗಿಂದ ಸ್ವಲ್ಪ ಬಿಜಿ ಆಗಿಬಿಟ್ಟೆ, ಮತ್ತು ಇವಾಗ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪ ನಮ್ಮ ಮಲಗಿಸಿದ್ದೀನಿ, ಅವನೇ ಇಲ್ಲಿ ಆಟ ಆಡ್ಕೊಂಡು ಮಲ್ಕೊಂಬಿಟ್ಟಿದ್ದಾನೆ. ಸೊ ಅವ್ನು ಡಾಕ್ಟ್ರ್ ಕಿಟ್ನ ತಗೊಂಡು ನಾನಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ಇಲ್ಲೇ ಮಲಗಿಬಿಟ್ಟಿದ್ದಾನೆ. ಬಟ್ ಲೇಟಾಗಿರ್ತಾನೆ, ನೈಟೆಲ್ಲ ಮಲಗಲ್ಲ, 2:30 to 3 ಮಲಗ್ತಾನೆ. ನನಗೂ ನಿದ್ದೆ ಮಾಡೋಕ್ಬಿಡಲ್ಲ. ಸೊ ನೋಡ್ಬೋದು, ಓಕೆ, ಪಾಪು ನಿದ್ದೆ ಆಯಿತು, ಇವಾಗ ನಂದು ಕೂಡ. ಸೊ ನೋಡಿ, ಇಲ್ಲೆಲ್ಲ ಐಟಮ್ಸ್ ಬಂತು, ಎಲ್ಲ ಜೋಡಿಸ್ದೆ. ನನ್ನ ಕೈಗಳು ನೋಡ್ಬೋದು ನೀವು, ಅಷ್ಟು ಇದಾಗಿದೆ. ಮತ್ತು ಐಟಮ್ ಬಂದಿದೆ, ಮತ್ತು ಜೋಡಿಸ್ಕೋಬೇಕಿಲ್ಲಿ. ಪಪ್ಪಾಯ ಹಣ್ಣು ಕೂಡ ತೊಗೊಂಡೆ, ಇನ್ನು ಊಟ ಮಾಡಲಿಲ್ಲ. ಪಪ್ಪಾಯ ಹಣ್ಣು ತಿಂತೀನಿ ಇವಾಗ. ನೋಡಿ, ಇಬ್ಬರದು ನಾಷ್ಟ ಆಯಿತು. ಇವಾಗ ಅಂಗಡಿಯಲ್ಲಿ ಈ ಥರ ಟೈಮ್ ಪಾಸ್ ಮಾಡ್ತೀವಿ ನಾವು ಇಬ್ಬರು ಸೇರಿಕೊಂಡು. ಮುದ್ದು ಮಾಡ್ತೀವಿ, ಶಮ್ಮದು ಮಾಡ್ತೀನಿ. ಫೋನ್ ಮಾಡ್ತೀನಿ, ಸ್ಕೂಲ್ಗೆ ಹೋಗ್ಬೇಕು ನೀನು, ಓಕೆನಾ? ಆಮೇಲೆ 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 ನೋಡಿ, ಇದೆಲ್ಲ ಐಟಮ್ಸ್ನ ಎತ್ತಿ ಒಳಗಡೆ ಇಟ್ಬಿಟ್ಟು ಹೋಗ್ಬೇಕು ಇವಾಗ. ಇವಾಗ ಕ್ಲೋಸ್ ಮಾಡುವಂಥ ಟೈಮ್ ಕೂಡ ಆಯಿತು, 7:30 ಆಗಿದೆ. ಇದೆಲ್ಲ ತೆಗಿಯೋಷ್ಟರಲ್ಲಿ 7:30 ಆಗುತ್ತೆ, ಒಳಗಡೆ ಎಲ್ಲ ಕ್ಲೋಸ್ ಮಾಡಿ ಹೋಗುವಷ್ಟರಲ್ಲಿ. ಈಚೆ ತುಂಬ ಮಲಗಿದ್ದಾನೆ. ಸೊ ಪಾಪು ಕುರ್ಕುರೆ ತಿಂದು ನೀರು ಕುಡಿತಾ ಇದ್ದಾನೆ. ಇವಾಗ ಎದ್ದು ತಿನ್ಸಿದ್ದೀವಿ, ಇಡ್ಲಿ ತಿನ್ಸಿದ್ದೀವಿ ಅವನಿಗೆ. ಸೊ ಇವತ್ತಿನ ವ್ಲಾಗ್ಸ್ ನನ್ನ ಅಂಗಡಿ ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೂ ನನ್ನ ರುಟೀನ್ ಅಂಗಡಿಯಲ್ಲಿ. ನನ್ನದು ಮತ್ತು ಪಾಪುದು ಈ ಥರ ಇರುತ್ತೆ. ಸೊ ತುಂಬಾ ಚಳಿ ಇರೋದ್ರಿಂದ ಶೋಟ್ರ್ ಇಲ್ಲ, ಹಾಗೆಯೇ ಶಾಲ್ ಹಾಕ್ಕೊಂಡಿದ್ದೀನಿ. ತುಂಬಾ ಅಂದರೆ ತುಂಬ ಚಳಿ ಇದೆ. ಸೊ ಇವತ್ತು ಕ್ಲೋಸ್ ಮಾಡಿ ಇವಾಗ ಹೋಗ್ಬೇಕು ಮನೆಗೆ. ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ವ್ಲಾಗ್ಸ್ ಮತ್ತು ಸ್ಟಾರ್ಟ್ ಮಾಡ್ಬೇಕು. ಮನೆಗೆ ಹೋದ್ಮೇಲೆ ಬೇರೆ ವ್ಲಾಗ್ಸು, ಇದು ಅಂಗಡಿದು, ನಂದು ಮತ್ತು ಪಾಪುದು. ಇಡೀ ದಿವಸದ ವ್ಲಾಗ್ ಈ ಥರ ಇರುತ್ತೆ ಫ್ರೆಂಡ್ಸ್. ನಿಮಗೆ ನಾನು ಸ್ವಲ್ಪ ಆದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಪ್ಪ ನೋಡ್ತಾ ಇದ್ದರೆ ಮತ್ತು ಅಲ್ಲೇ ಆಲ್ ಆನ್ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಅಂಗಡಿ ವ್ಲಾಗ್ಸ್ ಮತ್ತು ಮನೆ ವ್ಲಾಗ್ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಅಂಗಡಿ ರುಟೀನ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಇನ್ನೊಂದು ರುಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾ ಬಾಯ್. ವಿಡಿಯೋ ಆನ್ಸ್ ಅಲ್ಲ.